ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರ್ ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಕೊಡಗಿನಲ್ಲಿ ಉತ್ತಮ ಮತದಾನ. ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಇಂದು ನಡೆದ ಚುನಾವಣೆಗೆ ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನ ನಡೆಯಿತು. ನೈಋತ್ಯ ಪದವೀಧರ ಕ್ಷೇತ್ರದ ಕೊಡಗಿನ 3,909 ಮತದಾರರಲ್ಲಿ 3,170 ಮಂದಿ ತಮ್ಮ ಹಕ್ಕನ್ನು ಚಲಾಯಿಸುವ ಮೂಲಕ %81.09 ಮತದಾನ ದಾಖಲಾಗಿದೆ. ಶಿಕ್ಷಕರ ಕ್ಷೇತ್ರದ 1,578 ಮತದಾರರಲ್ಲಿ 1,371 ಮಂದಿ ಮತ ಚಲಾಯಿಸುವ ಮೂಲಕ %86.88 ಮತದಾನವಾಗಿದೆ. ಜಿಲ್ಲಾ ಕೇಂದ್ರ ಮಡಿಕೇರಿ, ತಾಲೂಕು ಕೇಂದ್ರಗಳಾದ ವಿರಾಜಪೇಟೆ, ಸೋಮವಾರಪೇಟೆ, ಪೊನ್ನಂಪೇಟೆ ಮತ್ತು ಕುಶಾಲನಗರದಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ಮತಗಟ್ಟೆಗಳಲ್ಲಿ ಇಂದು ಬೆಳಗಿನಿಂದಲೇ ಶಿಕ್ಷಕರು ಮತ್ತು ಪದವೀಧರರು ಸರದಿ ಸಾಲಿನಲ್ಲಿ ನಿಂತು ಉತ್ಸಾಹದಿಂದ ಮತದಾನ ಮಾಡುತ್ತಿದ್ದುದು ಗೋಚರಿಸಿತು. ಮಡಿಕೇರಿ ನಗರಸಭಾ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದ ಪದವೀಧರರ ಕ್ಷೇತ್ರದ ಚುನಾವಣಾ ಮತಗಟ್ಟೆಗೆ ಜಿಲ್ಲಾಧಿಕಾರಿ ವೆಂಕಟರಾಜ, ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ, ಉಪವಿಭಾಗಾಧಿಕಾರಿ ವಿನಾಯಕ್ ನರವಾಡೆ ಅವರು ಒಟ್ಟಾಗಿ ಬಂದು ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದು ವಿಶೇಷವಾಗಿತ್ತು. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಅವರು ಇಂದು ಕುಶಾಲನಗರ ಮತಗಟ್ಟೆಯಲ್ಲಿ ಮತದಾನ ಮಾಡಿದರು. ಮಾಜಿ ಶಾಸಕ ಕೆಜಿ ಬೋಪಯ್ಯ ಅವರು ಮಡಿಕೇರಿ ನಗರಸಭೆಯ ಪದವೀಧರ ಕ್ಷೇತ್ರದ ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ಉತ್ಸಾಹದ ಮತದಾನ ಇಂದು ಕಂಡುಬಂದಿತು. ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇಂದು ಬೆಳಗ್ಗೆ 10 ಗಂಟೆ ಹೊತ್ತಿಗೆ %20.08 ಉತ್ಸಾಹದ ಮತದಾನ ನಡೆಯಿತು. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಮತದಾನದ ಪ್ರಮಾಣ %62.42 ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬೆಳಿಗ್ಗೆ 10 ಗಂಟೆಗೆ ಮತದಾನದ ಪ್ರಮಾಣ %62.68 ಮಧ್ಯಾಹ್ನ 12 ಗಂಟೆಗೆ %47.28 ಮತದಾನ ಮತ್ತು ಮಧ್ಯಾಹ್ನ 2 ಗಂಟೆಗೆ %66.41 ಆಗಿತ್ತು. ವಿಧಾನಪರಿಷತ್ ಚುನಾವಣೆಯ ಮತಗಟ್ಟೆಗಳಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿತ್ತು. ಮಡಿಕೇರಿ ನಗರಸಭಾ ಕಚೇರಿಯಲ್ಲಿನ ಮತಗಟ್ಟೆಯಲ್ಲಿ ಮತದಾನ ಮಾಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು, ಜಿಲ್ಲಾ ವ್ಯಾಪ್ತಿಯಲ್ಲಿ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆಗೆ ಉತ್ಸಾಹದಿಂದ ಶಿಕ್ಷಕರು ಮತ್ತು ಪದವೀಧರರು ಮತದಾನ ಮಾಡುತ್ತಿರುವುದು ಸಂತಸ ತಂದಿದೆ. ಪದವೀಧರ ಕ್ಷೇತ್ರದ ಚುನಾವಣೆಗೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತಾನು ಮತದಾನ ಮಾಡುತ್ತಿದ್ದು ಇದು ಹೆಮ್ಮೆ ಮತ್ತು ಸಂತೋಷವನ್ನು ಉಂಟುಮಾಡಿದೆ ಎಂದು ತಿಳಿಸಿದರು. ಇವತ್ತಿಗೂ ಸೌತ್ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿ ಮತ್ತು ಸೌತ್ ವೆಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುವೆನ್ಸಿ ಇದು ಚುನಾವಣೆಯಲ್ಲಿ ಇದು ನಮ್ಮ ಮತದಾನ ನಡೀತಿದೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲ 7 ಸೆಂಟ್ರ್ಗಳಲ್ಲಿ ಅಂದರೆ 6+1 ನೆಕ್ಸ್ಟ್ ಇಯರ್ ಸೆಂಟ್ರಲ್ಲಿ ಶಾಂತಿ ರೀತಿಯಾಗಿ ಒಂದು ಚುನಾವಣೆ ನಡೀತಿದೆ. 10 ಗಂಟೆವರೆಗೆ ಈಗ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ 22.69% ಇದು ಮತದಾನ ಆಗಿತ್ತು. ಮತ್ತು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ 20.08% ಮತದಾನ ಆಗಿತ್ತು. ಈಗ ಇನ್ನೂ ಉತ್ಸಾಹ ಇದೆ, ಎಲ್ಲ ಕಡೆ ಜನರು ಬರ್ತಾರೆ, ನಮ್ಮ ಇದು ಮತದಾನರು ಬರ್ತಾರೆ ಉತ್ಸಾಹದಿಂದ, ಅವರು ಈಗ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಎಲ್ಲ ಅಫಿಷಿಯಲ್ಸ್ ಅಂದರೆ ನಾವು ಸಿಇಒ ಜಿಲ್ಲಾ ಪಂಚಾಯತ್ ಮತ್ತು ಎಸಿ ಅವರು ಈಗ ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ದಾರೆ ಅಂತ. ಅದು ಇಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಪ್ರಕಾರ ಗ್ರ್ಯಾಜುಯೇಟ್ಸ್ ಆರ್ಡಿನರಿ ಲಿವಿಂಗ್ ಇನ್ ಎನ್ ಡಿಸ್ಟ್ರಿಕ್ಟ್ ಆರ್ ಏರಿಯಾ, ಅದು ಅವರು ಇದು ಪಟ್ಟಿಯಲ್ಲಿ ಅವರು ಹೆಸರು ಸೇರಿಸಬಹುದಿತ್ತು. ಅದರಲ್ಲಿ ನಾವು ಎಲ್ಲರಿಗೆ ಹೇಳ್ತಾ ಇದ್ದೆ ಅಂತ, ನೀವು ಸೇರಿಸಿ ಸೇರಿಸಿ ಅಂತ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಎಲ್ಲರಿಗೆ ನಾವು ಕೂಡ ಇದು ಎಲ್ಲರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಇದು ಮಾಧ್ಯಮ ಮಿತ್ರರು ಮೂಲಕ ಕೂಡ ಎಲ್ಲರಿಗೆ ಹೇಳಿದ್ದೀವಿ ಅಂದರೆ ಅಟ್ಲೀಸ್ಟ್ ಗ್ರ್ಯಾಜುಯೇಟ್ಸ್ಗಳಲ್ಲಿ ಇನ್ನು ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಒಂದು ಕನ್ಸ್ಟೆನ್ಸ್ ಇರ್ತದೆ, ದೇರ್ ಇಸ್ ಏನು ಎಷ್ಟು ವರ್ಷ ಕೆಲಸ ಮಾಡಿದ್ರೆ ಅಂದರೆ ಇದು ಅಷ್ಟೇ ಇರ್ತದೆ. ಬಟ್ ಗ್ರ್ಯಾಜುಯೇಟ್ಸ್ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಗ್ರ್ಯಾಜುಯೇಟ್ಸ್ ಯಾರಿದ್ದಾರೆ ಅವರು ಕೂಡ ಇದು ಮತದಾನ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರಿಸಬಹುದಿತ್ತು. ಅದು ಫಾರ್ಮ್ 18-19 ಪ್ರಕಾರ ನಾವು ಆವಾಗ ಸೇರಿದ್ದೀವಿ, ಎಲ್ಲ ವೆರಿಫಿಕೇಷನ್ ಆಗಿ ಎಲ್ಲ ಓಕೆ ಆಯಿತು. ಅದಕ್ಕೆ ಈಗ ಮತದಾನ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರಿ ಇವತ್ತು ನಾವು ಮತದಾನ ನಮ್ಮ ಮತವನ್ನು ಚಲಾಯಿಸಿದ್ದೀವಿ. ಸೊ ಅದು ನಮಗೆ ಕೂಡ ಭಾಳ ಹೆಮ್ಮೆ ಆಗ್ತಿದೆ ಅಂತ, ಏಕೆಂದರೆ ಫಸ್ಟ್ ಟೈಮ್ ಈಗ MLC ಚುನಾವಣೆಯಲ್ಲಿ ನಮಗೆ ಇದು ಅವಕಾಶ ಸಿಕ್ಕಿದೆ, ನಮಗೆ ಭಾಳ ಖುಷಿ ಆಗ್ತಿದೆ. ಆ ನೈಟ್ ಇಟ್ಕೊಂಡಿದ್ದೆ.
ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್ ಕುಶಾಲನಗರದ ಸರ್ಕಾರಿ ಪ್ರಾಥಮಿಕ ಶಾಲಾ ಮತಗಟ್ಟೆಯಲ್ಲಿ ಇಂದು ಮತ ಚಲಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಕೆ ಮಂಜುನಾಥ್ ಕುಮಾರ್, ಶಿಕ್ಷಕ ಸಹೋದ್ಯೋಗಿಗಳು ಮತ್ತು ಶಿಕ್ಷಕ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಸಚಿವರು, ಶಾಸಕರು, ಪಕ್ಷದ ಕಾರ್ಯಕರ್ತರು, ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡಿದ್ದಾರೆ. ಹಾಗಾಗಿ ನನ್ನ ಗೆಲುವು ಸುಲಭ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಹಿಂದೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಮಾಡಿದಂತಹ ಅನಾಹುತದಿಂದ ಸರ್ಕಾರಿ ನೌಕರರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅನುದಾನಿತ ಶಿಕ್ಷಕರು ಪಿಂಚಣಿ ವಂಚಿತರಾಗಿ 60 ವರ್ಷಗಳ ನಂತರ ಪಿಂಚಣಿ ನೀಡುವುದಿಲ್ಲ ಎಂಬ ದುರಸ್ತಿಗೆ ತಂದಿಟ್ಟಿದ್ದಾರೆ. ಪ್ರಮೋಷನ್ ಆದ ಶಿಕ್ಷಕರಿಗೆ ಸಂಬಳ ಕಡಿಮೆ ಎಂಬ ಅವೈಜ್ಞಾನಿಕ ಆದೇಶವಿದೆ ಮತ್ತು ಖಾಸಗಿ ಶಿಕ್ಷಕರಿಗೆ ವೈದ್ಯಕೀಯ ಸವಲತ್ತು ನೀಡುವುದು, ಇನ್ಶೂರೆನ್ಸ್ ವ್ಯವಸ್ಥೆ ಮಾಡುವುದು, ಖಾಸಗಿ ಸಂಸ್ಥೆಗಳಿಗೆ ನವೀಕರಣಗೊಳಿಸುವಂಥ ಈ ಎಲ್ಲ ಹೊಣೆಗಾರಿಕೆ ಶಿಕ್ಷಕನಿಗಾಗಿ ನನಗೆ ಅರಿವಿದೆ ಎಂದು ತಿಳಿಸಿದರು. ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಹಳ ಶುಭಸೂಚನೆಯೊಂದಿಗೆ ಅಂದರೆ ಸುಮಾರು 6 ಜಿಲ್ಲೆಗಳಲ್ಲಿ ಮತದಾನ ಆರಂಭ ಆಗಿದೆ. ನಾವಿದ್ದೇ ಕುಶಾಲನಗರ ಮಾದರಿ ಪ್ರಾಥಮಿಕ ಶಾಲೆ, ಇದೇ ಶಾಲೆಯಲ್ಲಿ ನಾನು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದೆ. ಸಮಾರವಾಗಿ ಈ ಒಂದು ಸಂದರ್ಭ ಮತ ಚುನಾವಣೆಯನ್ನು ಮಾಡಿ ಎಲ್ಲ ಜಿಲ್ಲೆಗಳ ಚಿತ್ರದುರ್ಸಗಳ ಸಮೀಕ್ಷೆಯನ್ನು ನೋಡಿದಾಗ ಅಭೂತಪೂರ್ವವಾದಂಥ ಬೆಂಬಲವನ್ನು ನನ್ನ ಎಲ್ಲ ಶಿಕ್ಷಕ ಸಹೋದ್ಯೋಗಿಗಳು ಮತ್ತು ಶಿಕ್ಷಕ ಸಂಘಟನೆಗಳು ಎಲ್ಲರೂ ಕೂಡ ಅಭೂತಪೂರ್ವವಾದಂಥ ಬೆಂಬಲವನ್ನು ನೀಡಿದ್ದಾರೆ. ಹಾಗೆ ನನ್ನ ಪಕ್ಷದ ವರಿಷ್ಠರು, ಎಲ್ಲ ಸಚಿವರು, ಶಾಸಕರು, ಎಲ್ಲ ಪಕ್ಷದ ಎಲ್ಲ ಜನಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಉತ್ಸಾಹದಿಂದ ಈ ಚುನಾವಣೆಯನ್ನು ನಡೆಸಿದ್ದಾರೆ. ಗೆಲ್ಲುವಂಥ ಎಲ್ಲ ಸೂಚನೆಗಳು ಕಂಡುಬಂದಿವೆ. ಶಿಕ್ಷಕರ ಸಮಸ್ಯೆಗಳು ಭಾಳಷ್ಟಿವೆ. SPS ನ್ಯೂ ಪೆನ್ಷನ್ಸ್ಗೆ ರದ್ದಾಗಬೇಕಾಗಿದೆ. ಹಿಂದೆ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಮಾಡಿದಂಥ ಅನಾಹುತದಿಂದ ಸರ್ಕಾರಿ ನೌಕರರು ಸಂಕಷ್ಟದಲ್ಲಿದ್ದಾರೆ ಮತ್ತು ಅನುದಾನಿತ ಶಿಕ್ಷಕರು ಅವರು ಪಿಂಚಣಿ ವಂಚಿತರಾಗಿ 60 ವರ್ಷಗಳ ನಂತರ ಅವರಿಗೆ ಪೆನ್ಷನ್ ಇಲ್ಲ ಅನ್ನುವಂಥ ದೃಷ್ಟಿಕೆಯನ್ನು ತಂದಿದ್ದಾರೆ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಮತಯಾಚನೆ ಮಾಡಿದರು. ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್ ಮಾತನಾಡಿದರು ಮತ್ತು ನಟೇಶ್ ಗೌಡ ಮಾತನಾಡಿದರು. ಈ ಸಂದರ್ಭ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಪುರಸಭೆ ಸದಸ್ಯ ಹರೀಶ, ಕುಶಾಲನಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಜೋಸೆಫ್ ವಿಕ್ಟರ್ ಸೋನ್ಸ್, ಯೂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್, ಪುರಸಭೆ ಸದಸ್ಯರಾದ ಪ್ರಕಾಶ್, ಶಿವಶಂಕರ್ ಮತ್ತಿತರರು ಹಾಜರಿದ್ದರು. ಜನರ ಜೀವನದಲ್ಲಿ ಪ್ರಾಣಿ ವೈಸಂಗ್ರಹ ಪ್ರಾಣಿ
ಎಲ್ಲ ನೋಡಿ ಎಲ್ಲ ನೋಡಿ ಮತಗಟ್ಟೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಚುನಾವಣೆ ನಡೆಸಿದ್ದು ನಮ್ಮ ಅಭ್ಯರ್ಥಿಯಾದ ಎರಡು ಜೋಡಿ ಮಂಜುನಾಥ್ ಅವರು, ಒಂದು ಕೆ ಕೆ ಮಂಜುನಾಥ್ ಕುಮಾರ್ ಮತ್ತು ಒಂದು ಆಯನೂರ್ ಮಂಜುನಾಥ್ ಅವರು, ಎರಡೂ ಚುನಾವಣೆ ಮತ ಎಣಿಕೆ ಆಗ್ತಾ ಇದೆ. ಖಂಡಿತವಾಗ್ಲೂ ಇದರಲ್ಲಿ ಗೆಲುವು ನಮ್ಮದೇ ಅನ್ನೋ ವಿಶ್ವಾಸ ಕಾಂಗ್ರೆಸ್ ಪಕ್ಷಕ್ಕಿದೆ. ಮುಂದೆಲ್ಲ ಚುನಾವಣೆಗಿಂತ ನಮ್ಮ ಕಾರ್ಯಕರ್ತರು ಹಾಗೆ ಶಿಕ್ಷಕರು ಎಲ್ಲರೂ ಸಹಕಾರ ಕೊಟ್ಟು ಬೆಂಬಲ ಸೂಚಿಸಿ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಭಾಳ ಪ್ರಯತ್ನ ಮಾಡಿದ್ದಾರೆ, ಆದರೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಗೆಲುವು ನಿಶ್ಚಿತ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. To be effectual, it needs to be delivered in a convivial environment. Nalanda's majestic and splendid landscape, bordered by evergreen trees and plants, spacious digital classrooms, play fields, hostel facility, tennis and table tennis court, laboratories, mess, confectionery, add testimony for a serene abode of learning.
The Nalanda philosophy of holistic education firmly believes that the child is the center of learning. Experience the uniqueness of world-class education at Nalanda. Now, admissions are open. ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಲು ಒತ್ತಾಯ. ಆದಿವಾಸಿಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸಲು ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಬೇಕೆಂದು ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಇದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಒಳ ಮೀಸಲಾತಿಯನ್ನು ತಂದು ಕೆಲವು ಸಮುದಾಯಗಳಿಗೆ ನೆರವಾಗಿದೆ. ಇದೀಗ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಅಹಿಂದ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡುವ ಮೂಲಕ 49 ಸಮುದಾಯಗಳಿಗೆ ನ್ಯಾಯ ಒದಗಿಸಲಿ ಎಂದರು. ಎಸ್ಟಿ ಜನಾಂಗಕ್ಕೆ ಒಳ ಮೀಸಲಾತಿ ನೀಡಲು ಸರ್ಕಾರ ಸಮಿತಿಯೊಂದನ್ನು ರಚಿಸಬೇಕು. ಈ ಬೇಡಿಕೆಯ ಕುರಿತು ಆದಿವಾಸಿಗಳಲ್ಲಿರುವ ಪ್ರದೇಶಗಳಲ್ಲಿ ಜನಜಾಗೃತಿ ಮೂಡಿಸಲಾಗುವುದು ಮತ್ತು ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದು ಹೇಳಿದರು. ಕೊಡಗಿನಲ್ಲಿ ಫ್ಲಡ್ಗಳಾದಾಗ ಅಥವಾ ಕಾಂಶೀರಾಮನಗರ ಸಮಸ್ಯೆಗಳು ಬಂದಾಗ ನಾವು ಸ್ಪಂದಿಸ್ತಾ ಇದ್ದೀವಿ. ಇವತ್ತು ಕೂಡ ಮಾಧ್ಯಮವನ್ನು ಸ್ಪಂದಿಸ್ತೀರ ಅನ್ನೋ ನಂಬಿಕೆ ಇದೆ. ಮೊದಲನೇದಾಗಿ ನಮಗೆ ಏನು ಮೊದಲನೇದಾಗಿ ಆದಿವಾಸಿಗಳು ನಮ್ಮ ಜೈನಕುರುಬ, ಬೆಟ್ಟದ ಕುರುಬ, ಸೂರಿಗ, ಎರವ, ಕಣಿಯ ಅವರ ಸಾಂಸ್ಕೃತಿಕ ಪ್ರಪಂಚ ನಮ್ಮ ಕೊಡಗಿನಲ್ಲಿ ಭಾಳ ಮುಖ್ಯವಾಗಿದೆ. ಅವರ ಸಾಂಸ್ಕೃತಿಕ ಪ್ರಪಂಚ, ಅವರ ವಿಶೇಷತೆ, ಅವರ ಕೊಡುಗೆ ಭಾಳ ಇದೆ ಈ ಭಾಗಗಳಲ್ಲಿ. ಆದರೆ ನಮಗೆ ಎಲ್ಲೋ ಒಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ಅನ್ನೋದು ಭಾಳ ಅಗತ್ಯ ಇದೆ. ಇವತ್ತಿನ ದಿನ 50 ಮೇಲೆ ಆದಿವಾಸಿ ಸಮುದಾಯಗಳು ನಮ್ಮ ಎಸ್ ಟಿ ಪಟ್ಟಿನಲ್ಲಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಒಂದೇ ಸಮುದಾಯ ಎಲ್ಲ ಕಡೆ ಅದಕ್ಕೆ ಚುನಾವಣೆ ನಿಂತ್ಕೊಳ್ಳೋದಾಗಿರ್ಬೋದು, ಶಿಕ್ಷಣದಿಂದ ಪಡೆಯೋದಾಗಿರ್ಬೋದು, ಉದ್ಯೋಗದಿಂದ ಪಡೆಯೋದು ಹೆಚ್ಚಾಗಿರ್ಬೋದು. ನಮ್ಮ ಜೇನು ಕುರುಬ, ಬೆಟ್ಟದ ಸೂರ್ ಕುರುಬ, ಸೋಲಿಗ, ಎರವ, ಪಣಿಯ, ಮಲೆಗುಳಿಯ, ಇರುಳಿಗ, ಅಸಲು, ಮೇದ, ಹಕ್ಕಿಪಿಕ್ಕಿ, ಕೊರಗ, ಈ ಸಮುದಾಯ 49 ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳ್ತಾರೆ BJP ಮೀಸಲಾತಿ ವಿರೋಧಿ ಅಂತ ಹೇಳ್ತಾರೆ. ಆದರೆ BJP ಏನು ಮಾಡಿದೆ ಅಂದರೆ, ಹೋಗೋಕ್ಕೆ ಮುಂಚೆ SC ಒಳ ಮೀಸಲಾತಿ ಅನ್ನೋ ಒಂದು ಕಮಿಷನ್ ಮಾಡಿ, ಅವರು ಮತ್ತು SC ST ಹೆಚ್ಚಳ ಮಾಡಿ, ಲಿಂಗಾಯತ ಒಕ್ಕಲಿಗರ ಹೆಚ್ಚಳ ಮಾಡಿ ಮೀಸಲಾತಿ, ಮತ್ತು ಮುಸಲ್ಮಾನರನ್ನ ತೆಗೆದಾಕಿದ್ದು ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಆದರೆ ಇಷ್ಟೊಂದು ಕೆಲಸ ಮಾಡಿದೆ ಅವರು ಬೊಮ್ಮಾಯಿ ಸರ್ಕಾರ, ಅದೆಲ್ಲ ಕಾರ್ಯರೂಪಕ್ಕೆ ತರಬೇಕು. ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆ ಮಾಡಿದರೆ ನಿಖರವಾದ ಅಂಕಿ ಅಂಶಗಳು ಲಭಿಸಲಿದ್ದು ಜನಸಂಖ್ಯಾ ಆಧಾರದಲ್ಲಿ ಮೀಸಲಾತಿ ನೀಡಿ ಆದಿವಾಸಿಗಳಿಗೆ ನ್ಯಾಯ ಒದಗಿಸಬಹುದಾಗಿದೆ. ಆದರೆ ಪ್ರಬಲ ಜಾತಿಗಳ ಒತ್ತಡಕ್ಕೆ ಮಣಿಯುತ್ತಿರುವ ಸರ್ಕಾರ ವರದಿ ಹೊರತರಲು ತಡ ಮಾಡುತ್ತಿದೆ ಎಂದು ಟೀಕಿಸಿದರು. ಆದರೆ ಆ ಸಂದರ್ಭದಲ್ಲಿ SC ಒಳ ಮೀಸಲಾತಿ ಸಂದರ್ಭದಲ್ಲಿ ನಾನು ಹೋಗಿ ಬೊಮ್ಮಾಯಿಯವರು 1 ವರ್ಷದಿಂದ ಮಾತಾಡಿ, SCಗಳು ಮಾತ್ರ ಒಳ ಮೀಸಲಾತಿ ಅಗತ್ಯ ಇಲ್ಲ, ST ಒಳ ಮೀಸಲಾತಿ ಅಗತ್ಯ ಇದೆ. ಸೊ ನಾವು ಇವತ್ತಿಂದ ಏನು ಕೇಳ್ತೀವಿ ಅಂದರೆ, ಸಿದ್ದರಾಮಯ್ಯ ಸರ್ಕಾರ ST ಒಳ ಮೀಸಲಾತಿಗೆ ಒಂದು ಕಮಿಷನ್ ಸೆಟಪ್ ಮಾಡಬೇಕು. ಅದರ ತಕ್ಕಂತೆ ಈ 49 ಸಮುದಾಯಗಳಿಗೆ ನ್ಯಾಯ ಸಿಗಬೇಕು. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಮತ್ತು ಪೊಟೆನ್ಷಿಯಲಿ ರಾಜಕೀಯದಲ್ಲೂ ಕೂಡ ಅದು ನ್ಯಾಯ ಸಿಗಬೇಕು. ಅದು ಒಂದು ಪ್ರಾತಿನಿಧ್ಯ ನಮಗೆ ಭಾಳ ಮುಖ್ಯ ಇದೆ. ಇದೇ ನಮಗೆ ಸಂವಿಧಾನದ ಪೀಠಿಕೆಯಲ್ಲಿ ನ್ಯಾಯ ಅಂತ ಹೇಳಿದಾಗ ಆರ್ಥಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಇದರಲ್ಲೇ ಬರಬೇಕು. ಎಷ್ಟು ಒಳ ಮೀಸಲಾತಿ ನಮ್ಮ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನಂದರೆ, ನಮ್ಗೆ ಗೊತ್ತಿದೆ ಕೊಡಗಿನ ಭಾಗದಲ್ಲಿ ಅರಬಿಕ ಆಗಿರ್ಬೋದು, ರೊಬಸ್ತ ಆಗಿರ್ಬೋದು, ಈ ಥರ ವಿಶೇಷವಾದ ಕಾಫಿ ಪ್ಲಾಂಟೇಷನ್ಗಳು ಭಾಳ ಇದೆ. ಕಾಫಿ ಭಾಳ ಹೆಸರು ಮಾಡಿಕೊಂಡಿರೋ ಕೊಡಗು ಭಾಗದಲ್ಲಿ. ಆದರೆ ಆ ಕಾಫಿ ತೋಟಗಳ ನಡುವೆ ಭಾಳ ಒಂದು ನೋವಾಗಿರೋ ಸಂಗತಿಯೂ ಇದೆ. ನಮಗೆ ಆದಿವಾಸಿಗಳಿಗೆ, ದಲಿತರಿಗೆ ಇವತ್ತಿಗೂ 9 ಮನೆಯಲ್ಲಿ ವಾಸ ಮಾಡ್ತಿರೋ ಅನೇಕರಿದ್ದಾರೆ. ಅನಿತಾ ಅವರು ಅಲ್ಲೇ ವಾಸ ಮಾಡ್ತಿದ್ದಾರೆ, ಜಯ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ 9 ಮನೆಗಳಲ್ಲಿರೋ ಸಮಸ್ಯೆಗಳನ್ನ ನಮಗೆ ಎಲ್ಲೋ ಒಂದು ಕಡೆ ಇವತ್ತಿಗೂ ಅದು ಒಂದು ಆಧುನಿಕ ಜೀತ ಪದ್ಧತಿ ಅಂತರಿಸಿಕೊಂಡಾಗಲ್ಲ. ಅಲ್ಲಿ ಬಡ್ಡಿ ಚಕ್ರಬಡ್ಡಿ ವಿಚಾರಗಳಾಗಿರ್ಬೋದು, ಅದು ಬದುಕಿರೋ ಮೂಲಸೌಕರ್ಯ ಆಗಿರ್ಬೋದು, ವಂಚನೆ ಆಗಿರ್ಬೋದು, ಎಲ್ಲ ಕಾಫಿ ತೋಟ ಅವರು ಸಿಗೇ ಇರ್ತಾರೆ ಅಂತ ಹೇಳ್ತಾ ಇಲ್ಲ. ಒಬ್ಬೊಬ್ಬರು ಬೇರೆ ಬೇರೆ ಥರ ಇರ್ತಾರೆ. ಆದರೆ ಈ ವ್ಯವಸ್ಥೆನೇ ಎಲ್ಲೋ ಒಂದು ಕಡೆ ಒಂದು ಶೋಷಣೆಯ ವ್ಯವಸ್ಥೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪ ಕೇಳಿಬಂದಿದ್ದು, ತನಿಖೆ ಪೂರ್ಣಗೊಳ್ಳುವವರೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನದಿಂದ ನಿರ್ಗಮಿಸಬೇಕು. ಅವರು ರಾಜೀನಾಮೆ ನೀಡದಿದ್ದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡೆಯಬೇಕು. ಎಸ್ಟಿ ತನಿಖೆಯ ಮೇಲೆ ನಂಬಿಕೆ ಇದೆ. ಪರಿಶಿಷ್ಟರ ಅನುದಾನದ ಕಾರಣ CBI ತನಿಖೆ ನಡೆದರೂ ಉತ್ತಮ ಎಂದು ಒತ್ತಾಯಿಸಿದ ಚೇತನ್, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾಗಲು ನಾಗೇಂದ್ರ ಅವರಿಗೆ ಏನು ಅರ್ಹತೆ ಇದೆ ಎಂದು ಪ್ರಶ್ನಿಸಿದರು. ಬಿಜೆಪಿ ಸರ್ಕಾರ ಶೇ 40% ಕಮಿಷನ್ ಪಡೆಯುತ್ತಿತ್ತು ಎಂದು ಆರೋಪ ಮಾಡಿ, ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ BJPಗಿಂತ ಕಡಿಮೆ ಇಲ್ಲ ಎಂದು ಟೀಕಿಸಿದರು. ನಮಗೇನು ಬೇಕು ಅಂದರೆ, ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ಯದಿಂದ
ಅದು ಪ್ರಿಯಾಂಕ ಖರ್ಗೆ ಅವರಿಂದ ನಾವೇನು ನಿರೀಕ್ಷೆ ಮಾಡ್ತೀವಿ ಅಂದರೆ, ಇದೇ ಒಂದು ಲೈನ್ ಮನೆಯ ಪರಿಸ್ಥಿತಿ ತಕ್ಕಂತೆ ನಮಗೆ ಒಂದು ಕಮಿಟಿಯಾಗಿ ಅದರ ಏನೇನು ಸಮಸ್ಯೆಗಳಿವೆ, ಅದರ ಬಗ್ಗೆ ಏನೇನು ಆಗು ಹೋಗುವಿದೆ, ಈ ಲೈನ್ ಮನೆಗಳನ್ನು ಮುಕ್ತಗೊಳಿಸೋದಕ್ಕೆ ಏನೇನು ಮಾಡ್ಬೋದು ಅನ್ನೋದು ನಮಗೆ ಭಾಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ. ನಮಗೆ ಯಾಕೆ ಹೇಳ್ತೀನಿ ಅಂದರೆ, ನಾವು ದಿಟ್ಟಣೆ ಹೋರಾಟ ಮಾಡ್ತಿದ್ದಾಗ ಇದೇ ಕೊಡಗಿನ ಉಸ್ತುವಾರಿ ಮಂತ್ರಿ ಸೀತಾರಾಮವ್ರು ಏನು ಹೇಳಿದ್ರು ಅಂದರೆ, ದಿಟ್ಟಣೆ ಆದಿವಾಸಿಗಳಿಗೆ ನೀವು ಮನೆಗೆ ಹೋಗೋದು ಬೇಡ, ನೀವು ವಾಪಸ್ ನೈನ್ ಮನೆ ಕಳಿಸಿ ಅವ್ರಿಗೆ ಸ್ವಂತ ಮನೆಗಳು ಕಟ್ಟೋದು ಬೇಡ ಅಂತ ಹೇಳಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಸೀತಾರಾಮವ್ರು ಆ ಕಾಲದಲ್ಲಿ. ನಾವೇ ನಿರೀಕ್ಷೆ ಮಾಡ್ತೀವಿ, ಈಗ 5 ವರ್ಷ ಆಗಿದೆ ಕಾಂಗ್ರೆಸ್ ಸರ್ಕಾರನೂ ಒಂದು ರೀತಿ ಬೆಳಕು ಬಂದಿದೆ. ಆ ಹಿಂದದ ಬಗ್ಗೆ ದೊಡ್ಡದಾಗ ಮಾತಾಡ್ತಾರೆ, ಹಿಂದುಳಿದಿರುವ ಅಲ್ಪಸಂಖ್ಯಾತರು ದಲಿತರು ಅದರಲ್ಲಿ ಆದಿವಾಸಿಗಳು ಸೇರಿದರೆ ಅನ್ನೋ ನಂಬಿಕೆ ಇದೆ. ಈ ಅಹಿಂದದ ಪರವಾಗಿ ಲೈನ್ ಮನೆಗಳಿಂದ ಹೊರಗೆ ಮುಕ್ತಿಗೊಳಿಸೋಕ್ಕೆ ನೀವೇನೇನು ಮಾಡಿದ್ದೀರಾ, ಅದನ್ನು ಒಂದು ಕಮಿಟಿ ಶುರು ಮಾಡಿ ಅದರ ಕಮಿಟಿ ತಕ್ಕಂತೆ ಯೋಜನೆಗಳು ತಂದು ನಮ್ಮ ದಲಿತರು ಆದಿವಾಸಿ ಯಾರ್ಯಾರು ಲೈನ್ ಮನೆಗಳಲ್ಲಿ ಕಷ್ಟ ಅನುಭವಿಸ್ತಾ ಇದ್ರು ಅವರಿಗೆ ನ್ಯಾಯ ಒದಗಿಸ್ತಾರೆ. ದಿಡ್ಡಳ್ಳಿ ಹೋರಾಟಗಾರ್ತಿ ಜೆ ಕೆ ಅನಿತಾ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಗಳೆರಡು ಒಂದೇ, ಚುನಾವಣೆ ಸಂದರ್ಭ ಕಾರು ಬಸ್ಗಳಲ್ಲಿ ಬಂದು ಮತ ಕೇಳುವ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ತಿರುಗಿ ನೋಡುತ್ತಿಲ್ಲ. ಜೇನುಕುರುಬ, ಬೆಟ್ಟಕುರುಬ, ಎರಬ, ಪಣಿಯರಬ ಸೇರಿದಂತೆ ಆದಿವಾಸಿಗಳನ್ನು ಗುರುತಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದಿಡ್ಡಳ್ಳಿ ನಿರಾಶ್ರಿತರಿಗಾಗಿ ನಿರ್ಮಿಸಲಾದ ಮನೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಅರ್ಜಿ ಸಲ್ಲಿಸಿದರೂ ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ. ದಿಡ್ಡಳ್ಳಿ ಹೋರಾಟದ ಸಂದರ್ಭ ಮೊದಲು ಮನೆ ನೀಡುತ್ತೇವೆ, ನಂತರ ಕೃಷಿಗಾಗಿ ತಲಾ 3 ಎಕರೆ ಭೂಮಿ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದರು. ಆದರೆ ಇಲ್ಲಿಯವರೆಗೆ ನಮಗೆ ಭೂಮಿ ನೀಡಿಲ್ಲ. ದುಡಿಮೆಗೆ ಏನೂ ಇಲ್ಲದ ಆದಿವಾಸಿಗಳು ಬಸವನಹಳ್ಳಿ ಮತ್ತು ಬ್ಯಾಳಕೂಟದ ಪುನರ್ವಸತಿಗಳಿಂದ ಮತ್ತೆ ಲೈನ್ ಮನೆಗಳಿಗೆ ತೆರಳುತ್ತಿದ್ದಾರೆ. ಹಲವು ಮನೆಗಳು ಖಾಲಿ ಬಿದ್ದಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕನಿಷ್ಠ ತಲಾ 2 ಎಕರೆ ಭೂಮಿಯನ್ನಾದರೂ ಸರ್ಕಾರ ನೀಡಬೇಕೆಂದು ಅನಿತಾ ಒತ್ತಾಯಿಸಿದರು. ದಿಡ್ಡಳ್ಳಿ ಆದಿವಾಸಿ ಸಂಘಟನೆಯಲ್ಲಿ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕೊಡಗು ದಿಡ್ಡಳ್ಳಿ ಆದಿವಾಸಿ ಸಂಘಟನೆಯಲ್ಲಿ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೊಡಗು ಡಿಸ್ಟಿಕ್ಕಲ್ಲಿ. ಅಂದರೆ ನಮಗೀಗ ದಿಡ್ಡಳ್ಳಿಯಿಂದ ಪುನರ್ವಸತಿ ಅಂತ ಹೇಳಿ ಕೇಂದ್ರಾಗಿ ಮಾಡಿದ್ದಾರೆ, ಅದರಲ್ಲಿ ಮೀಸಲಾತಿ ಎಲ್ಲ ಕೊಡ್ತೀವಿ ಅಂತ ಸಮೇತ ಹೇಳಿ ಅದರಲ್ಲಿ ನಮಗೆ ಸರ್ಕಾರದ ಯಾವುದೇ ಒಂದು ಬೆನಿಫಿಟ್ ಆಗಲಿ ನಮಗೆ ಬರ್ತಾ ಇಲ್ಲ. ಅದೇ ನಮಗೆ ಒಂದು ಏಜನ್ ಅಂತ ಇದೆ, ಆ ಏಜನಲ್ಲಿ ಸಮೇತ ಸಾಕಷ್ಟು ಜನಗಳು ಅರ್ಜಿಗಳು ಆಗ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಿದ್ದಾರೆ, ಅದರಲ್ಲಿ ಸಮೇತ ನಮಗೆ ಹಣನು ಸರ್ಕಾರದಿಂದ ಬರ್ತಾ ಇಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಮತ್ತು ಇನ್ನೊಂದು, ನಮಗೆ ಭೂಮಿ ಕೊಡ್ತೀವಿ ಅಂತ ಹೇಳಿದ್ರು, ಫಸ್ಟು ಮನೆ ಆಗಲಿ ಮತ್ತು ಭೂಮಿ ಕೊಡ್ತೀವಿ ನಿಮಗೆ ಅಂತ ಹೇಳಿ, ಅದು ಸಮೇತ ಇವಾಗ ನಾವು ಎಷ್ಟೋ ಕಡೆ ಬಾರಿ ಅರ್ಜಿ ಕೊಡ್ತಾ ಇದ್ವಿ, ಡಿ ಸಿಗೆ ಮನವಿ ಪತ್ರ ಕೊಡ್ತಾ ಇದ್ವಿ, ಅರ್ಜಿ ಕೊಡ್ತಾ ಇದ್ವಿ, ಮತ್ತೇನು ನಮ್ಮ ITP ಇಲಾಖೆಗೂ ಸಮೇತ ಕೊಡ್ತಾ ಇದ್ವಿ. ಅಲ್ಲಿ ಕೂಡ ನಮ್ಮನ್ನ ಕರೆಕ್ಟಾಗಿ ಆ ಕ್ರಮ ತಗೊಂಡು ಯಾವ ರೀತಿಯಲ್ಲಿ ಮಾಡಬೇಕು ಅಂತ, ಅದನ್ನು ಈಗ ಮಾಡ್ತೀವಿ ಆಗ ಮಾಡ್ತೀವಿ ಅಂತೀವಿ, ಅದು ಅಲ್ಲೇ ಕಾಣಿಸ್ತಾ ಇದ್ದಾರೆ. ಅಂದರೆ ತುಂಬ ಒಂದು ಅಲ್ಲಿ ಕಷ್ಟಪಡ್ತಿದ್ದಾರೆ, ಎಷ್ಟೋ ಮನೆ ಖಾಲಿ ಉಂಟು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೂಲಿ ಎಲ್ಲ ಹೋಗಿ ಹೊರಗಡೆಯಿಂದ ದುಡಿಮೆ ಮಾಡಿ ಬಂದು ತಿನ್ನಬೇಕಂತ ಅಂತ ಇದರಲ್ಲಿ ಎಷ್ಟೋ ಮನೆ ಖಾಲಿಯಾಗಿ, ಮತ್ತು ಅದರಲ್ಲಿ ಸಮೇತ ಜನಗಳು ಹೊರಗಡೆ ಹೋಗಿ ಪುನಃ ಲೈನ್ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದು ಬರಬಾರ್ದು. 3 ಎಕರೆ ಅಂತ ಹೇಳಿದ್ರಲ್ಲಿ ಸಾಧಾರಣ ಒಂದು 2 ಎಕರೆ ಆದರೂ ನಮಗೆ ಭೂಮಿ ಕೊಟ್ಟರೆ ನಮಗೆ ಎಷ್ಟೋ ಒಂದು ಅಲ್ಲಿ ಅನುಕೂಲ ಆಗ್ತದೆ. ಇವಾಗ ರೈತರು ಪಟ್ಟಿಗೆ ಸೇರಿಸ್ಬೇಕಂತ ಏನೋ ಒಂದು ಜಾರಿಗೆ ತಂದಿದ್ದಾರೆ ಅಂತೆ, ಅದರ ಮುಖಾಂತರ ಆದರೂ ನಮಗೆ ಮಾಡಿ ಒಂದು ಭೂಮಿ ಸರ್ಕಾರ ಬಗ್ಗೆ ಕೊಟ್ಟರೆ ಒಳ್ಳೆಯದು ಅಂತ. ಮತ್ತೇನು ಕಾಂಗ್ರೆಸ್ ಸರ್ಕಾರ ಇದ್ದರೂ ಅಷ್ಟೇ, BJP ಸರ್ಕಾರ, ನಾನು ಸರ್ಕಾರ ಬಗ್ಗೆ ಎರಡೂ ಒಂದೇ ಇದರಲ್ಲಿ ಹೇಳ್ತಿದ್ದೀನಿ, ಎರಡು ಸರ್ಕಾರ ನಮ್ಮನ್ನು ಯಾಕೆ ಪೊಂದಿಸ್ತಾ ಇಲ್ಲ? ಎಲೆಕ್ಷನ್ ಬಂದ ಮೇಲೆ ಮಾತ್ರ ನಾವು ಎಲ್ಲಿ ಇರ್ತೀವಿ ಆಡಿಯಲ್ಲಿ ಅಲ್ಲಿಗೆ ಕಾರ್ಗಳು ಇದು ಬಸ್ಗಳು ಸಮೇತ ಬೇಕಾದ್ರೆ ಮಾಡ್ಕೊಂಡು ಬಂದುಬಿಟ್ಟು ನಮಗೆ ವೋಟ್ ಕೊಡಿ ಅಂತ ಕೇಳ್ತಾರೆ. ಈಗ ಅದೇ ಒಂದು ವೋಟ್ ತಗೊಂಡು ನಮ್ಮನ್ನು ಬಳಸ್ಕೊಳ್ತಾ ಇದ್ದರೆ ಅಧಿಕಾರ ಬರಗಂಟಿ. ಅಧಿಕಾರ ಬಂದ ಮೇಲೆ ನಮ್ಮನ್ನು ಜೇನು ಕುರುಬ, ಬೆಟ್ಟ ಕುರುಬ, ಎರುವ, ಪಣಿಯ ಇದ್ದಾರೆ ಅಂತ ನಮ್ಮ ಕಡೆ ತಿರುಗಿ ನೋಡಲ್ಲ. ಯಾವುದೇ ಒಂದು ವಿಚಾರ ಹೇಳಕ್ಕೆ ಹೋದರೆ ಅದನ್ನು ಕರೆಕ್ಟಾಗಿ ಪೊಂದಿಸ್ತಾ ಇಲ್ಲ. ನಾವು ಅವರ ಬಳಿಗೆ ಹೋಗೋದು, ಇನ್ನು ಯಾರ ಬಳಿಗೆ ಹೋಗೋದು? ಅದಕ್ಕೆ ಸರ್ಕಾರ ತುಂಬ ಇದನ್ನು ಗಮನವಾಗಿ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಹೋರಾಟಗಾರ ಅರ್ಜುನ್ ದೇವ್ ಎ ಉಪಸ್ಥಿತರಿದ್ದರು. ವಿಧಾನ ಪರಿಷತ್ನ ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಮತದಾನ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆಯಿತು. ಸೋಮವಾರಪೇಟೆ ತಾಲೂಕಿನ ಶಿಕ್ಷಕರ ಕ್ಷೇತ್ರದಲ್ಲಿ 91.03% ಮತದಾನವಾಗಿದೆ. ಪದವೀಧರ ಕ್ಷೇತ್ರದಲ್ಲಿ 78.79% ಮತದಾನವಾಗಿದೆ. ಶಿಕ್ಷಕರ ಕ್ಷೇತ್ರದಲ್ಲಿ 234 ಮತದಾರರಿದ್ದು 213 ಮಂದಿ ಮತ ಚಲಾಯಿಸಿದ್ದಾರೆ. 94 ಪುರುಷರು, 119 ಮಹಿಳೆಯರು ಮತದಾನ ಮಾಡಿದ್ದಾರೆ. ಪದವೀಧರ ಕ್ಷೇತ್ರದಲ್ಲಿ 811 ಮತದಾರರಿದ್ದು 639 ಮಂದಿ ಮತ ಚಲಾಯಿಸಿದ್ದಾರೆ. 323 ಪುರುಷರು, 316 ಮಹಿಳೆಯರು ಮತದಾನ ಮಾಡಿದ್ದಾರೆ. ಮಾದರಿ ನೀತಿ ಸಂಹಿತೆ ಅಧಿಕಾರಿಯಾಗಿ ತಹಶೀಲ್ದಾರ್ ನವೀನ್ ಕುಮಾರ್ ಕಾರ್ಯನಿರ್ವಹಿಸಿದರು. ಸಬ್ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು
ಮತದಾನದ ದಿನದಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30 ಗಂಟೆಯವರೆಗೆ ಸೆಸ್ಕ್ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರಿಂದ ಮತದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲ ಗಂಟೆ ಮತದಾನ ಮಾಡಲು ಪರದಾಡುವಂತಾಯಿತು. ನಂತರ ಬೆಳಕಿನ ವ್ಯವಸ್ಥೆ ಮಾಡಲಾಯಿತು. ಪಟ್ಟಣದ ನಿವಾಸಿ ಇಂಜಿನಿಯರ್ ಎಸ್ ಧನುಷ್ ಮೊದಲ ಮತವನ್ನು ಮತಗಟ್ಟೆಯಲ್ಲಿ ಪ್ರಥಮವಾಗಿ ಮತ ಚಲಾಯಿಸಿ ಸಂಭ್ರಮಿಸಿದರು. ಸೋಮವಾರಪೇಟೆ ಮಡಿಕೇರಿ ರಸ್ತೆಯಲ್ಲಿರುವ ನಗರೂರು ಸಮೀಪದ ಲೇಔಟ್ ಒಂದರಲ್ಲಿ ಇಂದು ಬೆಳಗ್ಗೆ ಟ್ರಾನ್ಸ್ಫಾರ್ಮರ್ ಕಂಬಕ್ಕೆ ಅಪರಿಚಿತ ಶವವೊಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸ್ಥಳೀಯರು ಇದನ್ನು ಕಂಡು ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆ ಮಾಡಿ ತಿಳಿಸಿದ್ದು, ತಕ್ಷಣವೇ ಘಟನಾ ಸ್ಥಳಕ್ಕೆ ಧಾವಿಸಿದ ಪೊಲೀಸ್ ಸಿಬ್ಬಂದಿ ಶವವನ್ನು ಪರಿಶೀಲಿಸಿ ಮೃತನ ಮಾಹಿತಿ ಕಲೆ ಹಾಕಿದ್ದು, ಸಮೀಪದ ಹಾನಗಲ್ ಶೆಟ್ಟಳ್ಳಿಯ ನಿವಾಸಿ ಹರ್ಷಿಣಿ ಲೋಕೇಶ್ ಅವರ ಪುತ್ರ 21 ವಯಸ್ಸಿನ ಉಲ್ಲಾಸ್ ಎಂದು ತಿಳಿದು ಬಂದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಇದ್ದುದನ್ನು ಕಂಡ ಪೋಷಕರು, ಇದು ಇವನ ಪ್ರೀತಿ ಮಾಡುತ್ತಿದ್ದ ಹುಡುಗಿಯ ಕಡೆಯವರು ಮಾಡಿದ್ದಾರೆ, ನಿನ್ನೆ ದಿನ ನಮ್ಮ ಮನೆಗೆ ಬಂದು ಯಾರೋ ಇಬ್ಬರು ನನ್ನ ಮಗನಿಗೆ ಹೊಡೆದು ಹೋಗಿದ್ದಾರೆ, ನನ್ನ ಮಗ ಹೀಗೆ ಮಾಡಿಕೊಳ್ಳುವವನಲ್ಲ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅನುಮಾನಾಸ್ಪದವಾಗಿ ಪೋಷಕರಿಗೆ ಕಂಡು ಬಂದಿದ್ದು, ಪೋಷಕರು ಠಾಣೆಗೆ ಈ ಸಂಬಂಧ ದೂರು ನೀಡಿದ್ದಾರೆ. ಬಂದು ಬೈಕ್ಗಳು ನಿಂತ, ಎಂತ ಬೈಕ್ ಬಂದ ನಿಂತ ಅಂತ ಕರೆದ್ರೆ ನೋಡಿದೆ, ಅಷ್ಟೊತ್ತಿ ಬಂದು ನಮ್ಮ ಮನೆಗೆ ಹಾಲು ಕರಿತಿದ್ರು, ಬಂದಿರೇ ಹೊಡೆದ್ರು. ಒಬ್ಬ ಹುಡುಗ ಅವ್ರ ಕಡೆ ನುಚ್ಚಾರಣ ಅಂತ ಹೇಳಿ ಹುಡುಗಿ ಕಡೆ ಬಂದು, ಹುಡುಗಿ ಕಿರ್ಗೊಂದಿರಳು. ಆಮೇಲೆ ನಿಮ್ಮ ಮಗ ಈ ತರ ಹೊಡೆದಾದ್ಮೇಲೆ ಲಾಸ್ಟಿಗೆ ಫೋಟೋ ತೋರಿಸ್ತಾನೆ, ನಿಮ್ಮ ಮಗ ಈ ತರ ಇನ್ಸ್ಟಾಗ್ರಾಮ್ ಬಿಟ್ಟಾನೆ ಫೋಟೋವ, ನಿನ್ ಮಗ ಎಲ್ಲ ಕರ್ಸ ಅಂತ ನನ್ನನ್ನು ಹಿಡಿದು ಎಳ್ದಾಡ್ದ. ನನಗೆ ಗೊತ್ತಿಲ್ಲ ಅವ್ನು ಬೆಳಿಗ್ಗೆ ಹೋದನ್ ಎಲ್ಲಿ ಹೋದಾಗ ಗೊತ್ತಿಲ್ಲ, ನನಗೆ ಹೇಳಿಲ್ಲ ಅವನು ಅಂತ ಏನೇ ಹೇಳಿರೋ ಮತ್ತು ಹಿಡ್ತು ಹೊಡೆದ. ಆಮೇಲೆ ಲಾಸ್ಟಿಗೆ ಜಗಳ ನಡೀತಾನೆ ಇತ್ತು. ಆಮೇಲೆ ಹೋಗೋಣ ಅಂತ ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋದರು. ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಅಂತಂದರು ನಾವು ಸ್ಟೇಷನಿಗೆ ಹೋದ್ವಿ. ಅಷ್ಟೊತ್ತಿಗೆ ಸ್ಟೇಷನಲ್ಲಿ ಇವ್ರು ಏನೇನು ಮಾತಾಡ್ಕೊಂಡಿದ್ರೆ ನಮಗೆ ಗೊತ್ತಿಲ್ಲ. ಹೊರಗಡೆ ಬಂದುಬಿಟ್ಟು ಕಂಪ್ಲೇಂಟ್ ಕೊಡೋದು ಬೇಡ, ಎಲ್ಲರೂ ಸಾಲ್ವ್ ಮಾಡ್ಕೊಳ್ಳೋಣ, 10 ಗಂಟೆಗೆ ಬನ್ನಿ ನಾ ಅಂಥೇಳಿ ಸ್ಟೇಷನಲ್ಲಿ ನಮಗೆ ಕಂಪ್ಲೇಂಟ್ ತಗೊಂಡಿಲ್ಲ. ಮನೆಯನ್ನು ಹೊಡೆದ್ರು ಅಂತ ಹೇಳಿದರೆ ಬೇಡ ಅಂತ ಇವ್ರು ಹೇಳಿದ್ಮೇಲೆ ನಾವು ವಾಪಸ್. ಹುಡುಗಿಗೂ ನಿಮ್ಮ ಮಗುವಿಗೆ ಲವ್ ಏನಾದ್ರು? ನಾವು 3 ವರ್ಷದಿಂದ ಲವ್ ಇತ್ತಂತೆ ಸರ್, ನಮಗೆ ಗೊತ್ತಿಲ್ಲ. ಇವನು ಬುಟಾಕಿದ್ನಿ ಬುಟಾಕಿದ್ನಿ ಅಂತ ಹೇಳೋಣ ಯಾವಾಗ್ಲೂ. ನಾವು ಅದು ಮತ್ತೆ ಬುಟಾಕಿದ್ವಿ ಅಂದ್ಮೇಲೆ ಇನ್ನೂ ಏನಕ್ಕೆ ಬೇಡ ಸುಮ್ಮನಿರ ನೀನು ಬೇಡ ಅಂತ ಹೇಳಿದ್ವಿ. 3 ವರ್ಷದಿಂದ ಲವ್ ಮಾಡ್ಕೊಂಡಿದ್ನಿ ನಾನು, ಬುಟಾಕಿದ್ನಿ ನಾನು ಇಲ್ಲ ಕಣಮ್ಮ ಅಂತ ಮನ್ ಬೆಳಿಗ್ಗೆನೂ ಹೇಳೋಣ. ಎಣ್ಣೆ ವಾಪಸ್ ತಗೊಂಡಿದ್ರು, ನಾ 10 ಗಂಟೆವರೆಗೂ ಫೋನ್ ಆನ್ ಮಾಡಿದ್ವಿ, ಇವ್ರು ನಮ್ಮ ಮನೆಗೆ ಕಳಿಸಿರೋ, ಇವನು ಮಾದಾಪುರದಿಂದ ಬತ್ತಾಯಿದ್ನಿ ಅಂತಂದ ರಾತ್ರಿ 10 ಗಂಟೆಲಿ. ಇವರು ಕಿರ್ಗುಂದೂರು ರೋಡು ಅದೇ ರೋಡ್ ಅಲ್ವಾ, ಅವು ಅದೇ ರೋಡಲ್ಲಿ ಹೋಗರೆ 10 ಗಂಟೆ ಮೇಲೆ ಫೋನ್ ಸ್ವಿಚ್ ಆಫ್. ಇವಂದು ಬೆಳಿಗ್ಗೆ ನೋಡ್ಬೇಕಾದ್ರೆ ಇಲ್ಲಿ ಬಂದು ಬಾಡಿ ಬಿದ್ದಿತ್ತು ಸರ್. ಯಾವ ಸ್ಥಿತಿ ಬಾಡಿ? ಬಾಡಿ ಅದೇ ನಾನು ಬಂದನಕ್ಕೆ ಇಳಿಸಿದ್ರು ಸರ್, ನಾನು ಬಂದನಕ್ಕೆ ತೆಗೆದು ಮಲಗಿಸಿದ್ರು. ಯಾರು ನೋಡಿದ್ರು? ಇನ್ಫಾರ್ಮೇಶನ್ ಕೊಟ್ಟಿದ್ರು? ಇನ್ಫಾರ್ಮೇಶನ್ ಯಾರು ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ ಸರ್. ನಿಮಗೆ ಗೊತ್ತಿಲ್ಲ? ನನಗೆ ಬೇರೆಯವ್ರು ಹೇಳಿದ್ರು ಸರ್, ಹಿಂಗೆ ಅಲ್ಲಿ ಜಾನಕಿ ಹಾಲ್ ಹತ್ರ ಬಾಡಿ ಐತೆ ಅಂತ ಪೊಲೀಸ್ ಫೋನ್ ಮಾಡಿರು ಅಂತ ನಮ್ಮ ಯಜಮಾನರು ಹೇಳಿದರು ಸರ್. ಸ್ಥಳಕ್ಕೆ ಸೋಕೋ ಟೀಮ್ನ ಅಧಿಕಾರಿಗಳು ರಾಜು ಮತ್ತು ಸಿಬ್ಬಂದಿ ಆಗಮಿಸಿ ಮಾಹಿತಿ ಕಲೆ ಹಾಕಿದ್ದು, ಸೋಮವಾರಪೇಟೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿಂದ ಮೈಸೂರಿಂದ ಮತ್ತೆ ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೆ. ಕಟ್ಟಿಂಗ್ ಮಾಡಿ
ಕೊಡಬೇಕಂದ್ರೆ ಮತ್ತೆ ವಿಜಯ ಕರ್ನಾಟಕ ಪೇಪರ್ ಎರಡು ಮಂತ್ ಸಮರ್ಪಣೆ ಹಾಂ ಊರು ಗಣಗೂರು ನಮ್ಮ NIIPOC is committed to providing a dynamic educational experience and aims at empowering entrepreneurship. Students are motivated to explore and revel in the joy of learning. We are proud to have a substantial number as separate batch of students for JEE, CET and NEET. This year, we have introduced Tally, Stock Marketing and E-Commerce under the able guidance of the subject experts. Empowering Entrepreneurship at Nalanda International Independent Pre-University College. Now, admissions are open. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಲು ಜಿಲ್ಲೆಯ ಸರ್ವಶ್ರೇಷ್ಠ ಪುಣ್ಯಕ್ಷೇತ್ರವಾಗಿರುವಂತಹ ಭಾಗಮಂಡಲ ತಲಕಾವೇರಿಯ ಭಕ್ತಾದಿಗಳಿಗೆ ಒಂದು ವಿಭಿನ್ನವಾದಂತಹ ಅನುಭವ ಪಡೆಯಲು ಅದರ ಉನ್ನತಿ ಕಾರ್ಯಕ್ಕೆ ಮುಂದಾಗಿರುವಂತಹ ಈ ಕ್ಷೇತ್ರದ ಶಾಸಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಶ್ರೀ ಎಎಸ್ ಪೊನ್ನಣ್ಣರವರ ಅನುದಾನದಲ್ಲಿ ತ್ರಿವೇಣಿ ಸಂಗಮದ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿದ್ದು, ಹಾಗೆಯೇ ಭಾಗಮಂಡಲ ಮೇಲು ಸೇತುವೆಯ ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿದ್ದು ಇವತ್ತು ಭಕ್ತಾದಿಗಳಿಗೆ ವಿಶೇಷವಾದಂತಹ ಅನುಭವ ಪಡೆಯುವ ವಾತಾವರಣ ನಿರ್ಮಾಣವಾಗಿದೆ. ಭಾಗಮಂಡಲ ತಲಕಾವೇರಿ ಅಲ್ಲದೆ ಕ್ಷೇತ್ರದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಶ್ರೀ ಎಎಸ್ ಪೊನ್ನಣ್ಣರವರು ಮಾಡಿದ್ದಾರೆ. ಇಂತಹ ಒಬ್ಬ ಯೋಗ್ಯ ಧೀಮಂತ ಜನಪ್ರತಿನಿಧಿಯ ಬೆಂಬಲವಾಗಿ ನಿಲ್ಲುವುದು ನಮ್ಮೆಲ್ಲರ ಕರ್ತವ್ಯ.
ಇವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಬನ್ನಿ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಮತ ನೀಡುವ ಮೂಲಕ ಇವರಿಗೆ ಸಹಕರಿಸೋಣ, ಅಭಿವೃದ್ಧಿ ಕೆಲಸಗಳಿಗೆ ಬೆಂಬಲವಾಗಿರೋಣ. ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಪ್ರಾರಂಭೋತ್ಸವ ಆಚರಣೆ. ನಾಪೋಕ್ಲು ಬಳಿಯ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ 2024-25 ಸಾಲಿನ ಅಂಗನವಾಡಿ ಕೇಂದ್ರ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತಳಿರು ತೋರಣಗಳಿಂದ ಅಲಂಕರಿಸಲಾದ ಅಂಗನವಾಡಿ ಕೇಂದ್ರದ ಪ್ರವೇಶ ದ್ವಾರದಲ್ಲಿ ಪುಟಾಣಿಗಳ ಬರುವಿಕೆಗಾಗಿ ಕಾದು ಕುಳಿತ ಅಂಗನವಾಡಿ ಶಿಕ್ಷಕಿ, ಸಹಾಯಕಿ ಹಾಗೂ ಬಾಲ ವಿಕಾಸ ಸಮಿತಿಯ ಸದಸ್ಯರು ಪುಟಾಣಿ ಮಕ್ಕಳಿಗೆ ಸಿಹಿ ಹಂಚಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಶಿಕ್ಷಕಿ ಭಾಗ್ಯವತಿ ಮಾತನಾಡಿ, ಮಕ್ಕಳನ್ನು ಪ್ರತಿನಿತ್ಯ ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸುವಂತೆ ಪೋಷಕರಿಗೆ ತಿಳಿಸಿದರು. ಈ ಸಂದರ್ಭ ಸ್ತ್ರೀಶಕ್ತಿ ಸಂಘದ ತಾಲೂಕು ಒಕ್ಕೂಟಾಧ್ಯಕ್ಷೆ ಅನಿತಾ, ಬಾಲ ವಿಕಾಸ ಸಮಿತಿಯ ಸದಸ್ಯೆ ಯಶೋಧ, ಅಂಗನವಾಡಿ ಸಹಾಯಕಿ ಮಮತಾ, ಶ್ರೀ ಭಗವತಿ ಸಂಘದ ಸದಸ್ಯರು, ಮಕ್ಕಳು, ಪೋಷಕರು ಹಾಜರಿದ್ದರು. ನಾಪೋಕ್ಲುವಿನಲ್ಲಿ ಹಿಂದೂ ಮಲಯಾಳಿ ಸಂಘದಿಂದ ವಿಶು ಸಂಭ್ರಮಾಚರಣೆ ಕಾರ್ಯಕ್ರಮ. ಸಂಘದ ಬಲವರ್ಧನೆಗೆ ಸದಸ್ಯರ ಸಹಕಾರ ಮುಖ್ಯ. ಕೆಎಸ್ ರಮೇಶ್. ಯಾವುದೇ ಸಂಘ ಸಂಸ್ಥೆಗಳು ಬಲವರ್ಧನೆ ಆಗಬೇಕಾದರೆ ಸಂಘದಲ್ಲಿರುವ ಸರ್ವ ಸದಸ್ಯರ ಸಹಕಾರವಿದ್ದರೆ ಮಾತ್ರ ಸಾಧ್ಯ ಎಂದು ಹಿಂದೂ ಮಲಯಾಳಿ ಸಂಘದ ಜಿಲ್ಲಾ ಸಮಿತಿ ಮಾಜಿ ಅಧ್ಯಕ್ಷ ಕೆಎಸ್ ರಮೇಶ್ ಹೇಳಿದರು. ನಾಪೋಕ್ಲುವಿನ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಹಳೆ ತಾಲೂಕು ಶ್ರೀ ಭಗವತಿ ಸಮುದಾಯ ಭವನದಲ್ಲಿ ಆಯೋಜಿಸಲಾದ ವಿಶು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ 15 ಹಿಂದೂ ಮಲಯಾಳಿ ಸಂಘವನ್ನು ಸ್ಥಾಪಿಸಲಾಗಿದೆ. ಪ್ರಥಮ ಬಾರಿ ನಾಪೋಕ್ಲುವಿನಲ್ಲಿ ವಿಶು ಸಂಭ್ರಮಾಚರಣೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ನಮಗೆ ಅನ್ನ ನೀಡುತ್ತಿರುವ ಭಾಷೆ ಕನ್ನಡ. ನಮ್ಮ ಮಾತೃಭಾಷೆ ಮಲಯಾಳಂ ಆಗಿದೆ. ಆದ್ದರಿಂದ ನಮ್ಮ ಮಾತೃಭಾಷೆಗೆ ನೀಡುವ ಗೌರವ ಪ್ರಾಮುಖ್ಯತೆಯನ್ನು ಕನ್ನಡ ಭಾಷೆಗೂ ನೀಡಬೇಕು ಎಂದರು. ಮಾಜಿ ಅಧ್ಯಕ್ಷರು ಭವ್ಯ ವೇದಿಕೆಗೆ ಕರೆದು ನಿಮ್ಮ ಪ್ರೀತಿಗೆ ನಾನು ಸದಾ ಆಭಾರಿಯಾಗಿರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ನಮಗೆ ಹಿಂದೂ ಮಲಯಾಳಿಗಿರ್ಬೋದು, ಬಿಲಾವ್ ಸಮಾಜಕ್ಕಿರ್ಬೋದು, ಯಾರಿಗೆ ಇರ್ಬೋದು, ನಮಗೆ ಆದರ್ಶ ಗುರು ಯಾವುದು ಅಂತಂದ್ರೆ ನಮ್ಮ ಶ್ರೀ ನಾರಾಯಣ ಗುರು. ಸಂಘಟನೆಯಿಂದ ಸದೃಢವಾಗು ವಿದ್ಯೆಯಿಂದ ಪ್ರಬುದ್ಧರಾಗು ಅಂತ ಹೇಳುವಂತ ಮಾತನ್ನ ನಾವು ಪಾಲಿಸುತ್ತಾ ಮುಂದೆ ನಡೆದರೆ ನಮ್ಮ ಅವರ ಆಶೀರ್ವಾದ ಆಮೇಲೆ ಖಂಡಿತ ಇರುವಂತ ಸಾಧ್ಯತೆ ಸದಾ ಇರುತ್ತೆ. ಭಾವನೆಯೊಂದಿಗೆ ಯಾವುದೇ ಒಂದು ಸಂಘವನ್ನು ಕಟ್ಟಿ ಬೆಳೆಸಿ ಅದನ್ನು ಮುಂದುವರಿಸಬೇಕಾದ್ರೆ ಸಾಧಾರಣದ ವಿಚಾರ ಒಂದು ಸಮಿತಿಯನ್ನು ಮುಂದೆ ಸಂಘ ನಾಪೋಕ್ಲು ಈ ಭಾಗದಲ್ಲಿ ಒಂದು ಉತ್ತಮ ಮಾದರಿ ಸಂಘವಾಗಿ ಬೆಳೆಯಲಿಕ್ಕೆ ಕಷ್ಟ ಸಾಧ್ಯತೆ ಅಲ್ಲ. ಯಾವುದಕ್ಕೂ ತಮ್ಮ ಅಮೂಲ್ಯ ಸಹಕಾರ ಅವರಿಗೆ ಉತ್ತಮ ಮಾದರಿ. ಹಿಂದೂ ಮಲಯಾಳಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತ್ರಾ ವಿನೋದ್ ಮಾತನಾಡಿ,
ಎಲ್ಲ ಸಂಘ ಸಂಸ್ಥೆಗಳಲ್ಲಿಯೂ ಭಿನ್ನಾಭಿಪ್ರಾಯ ಅಪಪ್ರಚಾರ ಸಹಜ. ಅದಕ್ಕೆಲ್ಲ ಸದಸ್ಯರು ಕಿವಿಗೊಡದೆ ಎಲ್ಲರೂ ಕೂಡ ಸಂಘದ ಬೆಳವಣಿಗೆಗೆ ಶ್ರಮಿಸಬೇಕಾಗಿದೆ ಎಂದರು. ಮೊದಲನೆಯದಾಗಿ ನಮ್ಮ ಸಂಘಕ್ಕೆ ಧನ್ಯವಾದವನ್ನು ಹೇಳ್ತೇನೆ. ಯಾಕೆ ಅಂದ್ರೆ ಇಷ್ಟು ವರ್ಷ ನಮ್ಮಲ್ಲಿ ವಿಶ್ವ ಆಚರಣೆಗಳಾಗಿದೆ, ನನಗೆ ಒಂದೇ ಒಂದು ಸಲ ಪದ್ಮಪೂ ಸಿಗಲಿಲ್ಲ. ಈ ಸಲ ನಮ್ಮ ಸಂಘದಿಂದ ವಿಶ್ವ ಪದ್ಮಪೂ ಸಿಗುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಿಂದ ತುಂಬ ಹೃದಯದ ಧನ್ಯವಾದವನ್ನು ಹೇಳಿ ಇಷ್ಟಪಡ್ತೇನೆ. ನಂತರ ಮಹಿಳಾ ಸಂಘದಲ್ಲಿ ಒಂದು ಸ್ಪೋರ್ಟ್ಸ್ ಅನ್ನು ಏರ್ಪಡಿಸಲಾಗಿತ್ತು, ಇವತ್ತು ಸಹ ಇತ್ತು, ಕಾರಣಾಂತರದಿಂದ ರದ್ದಾಗಿದೆ. ಎಸ್ಎನ್ಡಿಪಿ ಸಂಘಟನೆ ಅಧ್ಯಕ್ಷ ಟಿಆರ್ ವಾಸುದೇವ್ ಮಾತನಾಡಿ, ಸಂಘದಲ್ಲಿ ಪುರುಷರಿಗೂ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ನೀಡಬೇಕಾಗಿದೆ. ನಾಪೋಕ್ಲುವಿನ ಹಿಂದೂ ಮಲಯಾಳಿ ಸಂಘ ಯೋಜಿಸಿದ ವಿಶು ಸಂಭ್ರಮಾಚರಣೆ ಕಾರ್ಯಕ್ರಮ ಸಂಘದ ಸ್ಥಾಪಕ ಅಧ್ಯಕ್ಷರಿಗೂ ಸಂಘ ಇರುವವರಿಗೂ ವಿಶು ಸಂಭ್ರಮಾಚರಣೆ ಪ್ರಾರಂಭಿಸಿದ ಸಂಘ ಎಂಬ ಹೆಸರು ಉಳಿಯಲಿದೆ. ನಮ್ಮ ಸಂಘಟನೆ ಕೂಡ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಲಿದೆ ಎಂದರು. ಕಾರ್ಯಕ್ರಮದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯತಿ ಸದಸ್ಯ ಬಿಎಂ ಪ್ರದೀಪ್, ನಾಪೋಕ್ಲು ಶೌರ್ಯ ತಂಡದ ಅಧ್ಯಕ್ಷೆ ಬಾಳೆಯಡ ದಿವ್ಯ ಮಂದಪ್ಪ, ನಾಪೋಕ್ಲು ಶ್ರೀ ಪೊನ್ನು ಮುತ್ತಪ್ಪ ದೇವಾಲಯದ ಅಧ್ಯಕ್ಷ ಎಕೆ ಚಂದ್ರನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಅನಿಲ್, ನಮ್ಮ ಸಮಾಜದ ಆಚಾರ ವಿಚಾರಗಳು ಉಳಿಯಬೇಕಾದರೆ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಸಾಧ್ಯ. ಇದರಿಂದ ನಮ್ಮ ಮಕ್ಕಳಿಗೂ ಇದರ ಅರಿವು ಮೂಡುತ್ತದೆ. ಮುಂದಿನ ಪೀಳಿಗೆಗೆ ಕೂಡ ಈ ರೀತಿ ಕಾರ್ಯಕ್ರಮ ಆಚರಿಸಲು ಅನಿವಾರ್ಯವಾಗಿದೆ. ನಮ್ಮ ಸಂಘವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಸದಸ್ಯರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಸಹಕಾರವನ್ನು ನೀಡಿ ಸಂಘದ ಏಳಿಗೆಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ ಅವರು, ಸಂಘವು ಮುಂದೆ ಎಲ್ಲರಿಗೂ ಆಸರಿಯಾಗಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದರು. ಮೊದಲಿಗೆ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯ ಮಹಿಳೆಯರಿಂದ ತಿರುವಾದಿರ ನೃತ್ಯ, ಮಕ್ಕಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಸ್ನೇಹ ಮತ್ತು ದೀಕ್ಷಾ ಹಾಗೂ ನಾಪೋಕ್ಲು ಶೌರ್ಯ ವಿಪತ್ತು ತಂಡದ ಸದಸ್ಯರನ್ನು ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. Thank you.